ಸ್ಟಾರ್ಟಿಂಗ್ ಕನ್ನಡ ಚಾನೆಲ್ಗೆ ಸ್ವಾಗತ. ಇವತ್ತಿನ ದಿನದಲ್ಲಿ ಬೆಳಗಾವಿ ಕೋರ್ಟಲ್ಲಿ ಒಂದು ನೇಮಕಗಳು ಇರ್ತವೆ. ಒಟ್ಟು ಟೋಟಲ್ 68 ಹುದ್ದೆಗಳಿರುವಂಥದ್ದು ಪ್ಯೂನು ಸ್ಟೆನೋಗ್ರಾಫರು ಮತ್ತು ಇನ್ನಿತರ ಒಂದು ಹುದ್ದೆಗಳು ಇರ್ತವೆ. ಇದಕ್ಕೆ ಸಂಬಂಧಿಸಿದ ಸಂಪೂರ್ಣ ಡೀಟೇಲ್ ಈ ಒಂದು ರೀತಿ ತಿಳ್ಕೊತಾವನು. ಅದಕ್ಕಿಂತ ಮುಂಚೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದರ ಬೆಲೈಕನ್ ಕೂಡ ಕ್ಲಿಕ್ ಮಾಡ್ಕೋಬೋದು. ಹುದ್ದೆಗಳ ಹೆಸರು ಮತ್ತು ಅದರ ಪೋಸ್ಟ್ ಸಂಖ್ಯೆ ಎಷ್ಟಿದ್ದಾವೆ ಅಂತ ನೋಡ್ತಾವನು. ಸ್ಟೆನೋಗ್ರಾಫರ್ ಗ್ರೇಡ್ 3 ಬಂದ್ಬಿಟ್ಟು 18 ಹುದ್ದೆಗಳಿರ್ತವೆ. ಇನ್ನು ಸರ್ವೇಯರ್ ಅಂತ ಬರುತ್ತೆ. ಇಲ್ಲಿ ಡ್ರೈವರ್ ಹುದ್ದೆಗಳಿರ್ತವೆ ಸರ್ವೇಯರು. ಇದಕ್ಕೆ 6 ಹುದ್ದೆ ಇರುತ್ತೆ. ಪ್ಯೂನ್ ಅಂತ ಬರುತ್ತೆ. ಇದಕ್ಕೆ 44 ಟೋಟಲ್ ಹುದ್ದೆಗಳಿರುತ್ತೆ. ನೆಕ್ಸ್ಟ್ ಇದರ ಒಂದು ವಿದ್ಯಾರ್ಹತೆಯನ್ನು ನೋಡೋಣ. ಸ್ಟೆನೋಗ್ರಾಫರ್ ಗ್ರೇಡ್ 3ಗೆ ಪಿ ಯು ಸಿನ ಮುಗಿಸಿರಬೇಕು. ಅದರ ಜೊತೆಗೆ ಡಿಪ್ಲೊಮಾ ಇನ್ ಕಮರ್ಷಿಯಲ್ ಪ್ರಾಕ್ಟೀಸ್ ಅಂದರೆ ನೀವು ಸ್ಟೆನೋವನ್ನು ಒಂದು ಕೋರ್ಸಾಗಿ 2 ವರ್ಷ ಕೋರ್ಸಾಗಿ ನೀವು ಪಡೆದಿರಬೇಕಾಗುತ್ತೆ ಒಂದು ಕರ್ನಾಟಕ ಪ್ರೌಢ ಶೀಘ್ರಲಿಪಿ ಒಂದು ಸಂಸ್ಥೆಯಿಂದ. ನೆಕ್ಸ್ಟು ಇನ್ನು ಸರ್ವೇಯರು ಮತ್ತು ಪ್ಯೂನ್ಗೆ ನೋಡೋದಾದರೆ SSLCಯನ್ನು ಮುಗಿಸಿದ್ರೆ ಸಾಕು, ನೀವು ಅರ್ಜಿಗಳನ್ನು ಹಾಕ್ಕೊಳ್ಬೋದು. ಇನ್ನು ವಯೋಮಿತಿಯನ್ನು ನೋಡೋದಾದರೆ ಅನ್ರಿಸರ್ವ್ಡ್ ಕೆಟಗರಿ ಅವರಿಗೆ 18 ರಿಂದ 35 ವರ್ಷ ಇರುತ್ತೆ. ಅದೇ ನೀವು 2A 2B 3A 3B ಸೇರಿದ ಅಭ್ಯರ್ಥಿಗಳಿಗೆ ಇನ್ನೂ 2 ವರ್ಷ ಎಕ್ಸ್ಟ್ರಾ ಇರುತ್ತೆ. SC ST ಇದ್ದರೆ ಇನ್ನೂ 3 ವರ್ಷ ಎಕ್ಸ್ಟ್ರಾ ಸಿಗುತ್ತೆ. ಇನ್ನು ಅರ್ಜಿ ಶುಲ್ಕದ ಬಗ್ಗೆ ನೋಡೋದಾದರೆ SC ST ಕೆಟಗರಿ 1 ಮತ್ತು PWD ಅಭ್ಯರ್ಥಿಗಳಿಗೆ ಯಾವುದೇ ರೀತಿಯ ಅಪ್ಲಿಕೇಶನ್ ಫೀ ಇರೋದಿಲ್ಲ. ಅಕಸ್ಮಾತ್ ನೀವು ಏನಾದರೂ 2A 2B 3A 3B ಸೇರಿದ ಅಭ್ಯರ್ಥಿಗಳಾಗಿದ್ದರೆ ಸ್ಟೆನೋಗ್ರಾಫರ್ಗೆ 300 ರೂಪಾಯಿ ಅಪ್ಲಿಕೇಶನ್ ಫೀ ಇರುತ್ತೆ. ಇನ್ನು ಸರ್ವೇಯರ್ಗೆ 250 ರೂಪಾಯಿ ಅಪ್ಲಿಕೇಶನ್ ಫೀ ಇರುತ್ತೆ. ಪ್ಯೂನ್ಗೆ 200 ರೂಪಾಯಿ ಅಪ್ಲಿಕೇಶನ್ ಫೀ ಇರುತ್ತೆ. ಅದನ್ನು ನೀವು ಆನ್ಲೈನ್ ಮತ್ತು ಆಫ್ಲೈನ್ ಮೂಲಕ ಬೇಕಾದ್ರೆ ಪೇ ಮಾಡ್ಕೊಳ್ಬೋದು. ಇನ್ನು ಆಯ್ಕೆ ಪ್ರಕ್ರಿಯೆಯನ್ನು ನೋಡೋದಾದರೆ ಇದಕ್ಕೆ ಯಾವುದೇ ರೀತಿ ಎಕ್ಸಾಮ್ ಇರೋದಿಲ್ಲ. ನೋ ಎಕ್ಸಾಮ್ಸ್ ಇದ್ದರೆ ಯಾವುದೇ ರೀತಿ ಲಿಖಿತ ಪರೀಕ್ಷೆಗಳು ಇರೋದಿಲ್ಲ. ಇದನ್ನು 10th ಏನು ಪರ್ಸೆಂಟೇಜ್ ಮಾಡಿದ್ದೀರ ಅದರ ಆಧಾರದ ಮೇಲೇ ನಿಮ್ಮನ್ನು ಸೆಲೆಕ್ಟ್ ಮಾಡ್ಕೋತಾರೆ. ನೀವೇನಾದರೂ ಸ್ಟೆನೋಗ್ರಾಫರ್ಗೆ ಅರ್ಜಿ ಸಲ್ಲಿಸ್ತೀರಾ ಅಂದರೆ 10th ಯಾವ ರೀತಿ ಪರ್ಸೆಂಟೇಜ್ ಮಾಡ್ತೀರಾ ಅದರ ಮೇಲೆ ತೊಗೊಂಬಿಟ್ಟು ಆಮೇಲೆ ನಿಮಗೆ ಒಂದು ಟೈಪಿಂಗ್ ಟೆಸ್ಟನ್ನು ಮಾಡ್ತಾರೆ, ಅಂದರೆ ಸ್ಕಿಲ್ ಟೆಸ್ಟನ್ನು ಮಾಡ್ತಾರೆ, ಸ್ಟೆನೋ ಟೆಸ್ಟನ್ನು ಮಾಡ್ತಾರೆ. ಆ ಟೆಸ್ಟಲ್ಲಿ ನೀವು ಪಾಸ್ ಆದರೆ 1:1:5 ಅನುಪಾತದಲ್ಲಿ ಒಂದು ಸಂದರ್ಶನಕ್ಕೆ ಕರೀತಾರೆ, ಅಂದರೆ ಇಂಟರ್ವ್ಯೂಗೆ ಕರೀತಾರೆ. ಆ ಇಂಟರ್ವ್ಯೂಲ್ಲಿ ನೀವು ಪಾಸ್ ಆದರೆ ನಿಮಗೆ ಜಾಬ್ ಸಿಗುತ್ತೆ. ಅದೇ ರೀತಿ ಒಂದು ಏನು ಪ್ಯೂನ್ ಇದೆ ಮತ್ತು ಸರ್ವೇಯರ್ ಇದೆ, ಅದಕ್ಕೂ ಸಹ ಸೇಮ್ ಇರುತ್ತೆ. ನೀವೇನಾದರೂ ಸರ್ವೇಯರ್ಗೆ ಅಪ್ಲಿಕೇಶನ್ ಹಾಕ್ತೀರಾ ಅಂದರೆ DL ಬೇಕಾಗುತ್ತೆ, ಅಂದರೆ ಒಂದು ಡ್ರೈವಿಂಗ್ ಲೈಸೆನ್ಸ್ ಬೇಕಾಗಿರುತ್ತೆ. ಲೈಟ್ ಮತ್ತು ಹೆವಿ ಬ್ಯಾಡ್ಜ್ ಇದ್ದವರು ಅರ್ಜಿಗಳನ್ನು ಹಾಕ್ಕೊಳ್ಬೋದು. ಅವರಿಗೆ ಒಂದು ಹೆಚ್ಚಿನ ಆದ್ಯತೆ ಕೊಡಲಾಗುವುದು ಅಂತ ಹೇಳಿ ನೋಟಿಫಿಕೇಶನಲ್ಲಿ ಕೊಟ್ಟಿರ್ತಾರೆ. ಅದೇ ರೀತಿ ಪ್ಯೂನ್ಗೂ ಸಹ 10th ಏನು ಪರ್ಸೆಂಟೇಜ್ ಮಾಡಿದ್ದೀರೋ ಅದರ ಆಧಾರದ ಮೇಲೆ ನಿಮ್ಮನ್ನು ಒಂದು ಸಂದರ್ಶನಕ್ಕೆ ಕರೀತಾರೆ. ಸಂದರ್ಶನದಲ್ಲಿ ಪಾಸ್ ಆದರೆ ನೀವು ಜಾಬ್ಗೆ ಸಿಕ್ಕ ಹಾಗೆ. ಇನ್ನು ಸ್ಟೆನೋಗ್ರಾಫರ್ ಗ್ರೇಡ್ 3ಗೆ ಸಂಬಳ ನೋಡೋದಾದರೆ 27,650 ರಿಂದ 57,650 ಸಿಗುತ್ತೆ. ಸರ್ವೇಯರ್ಗೆ 19,950 ರಿಂದ 30,900 ಸಿಗುತ್ತೆ. ಪ್ಯೂನ್ ಅವರಿಗೆ 17,000 ರಿಂದ 28,950 ತನಕ ಸಿಗ್ತಾ ಇರುತ್ತೆ. ನೆಕ್ಸ್ಟು ಆನ್ಲೈನ್ ಅರ್ಜಿ ಸಲ್ಲಿಕೆ ಪ್ರಾರಂಭ ದಿನಾಂಕ ಬಂದ್ಬಿಟ್ಟು 2/2/2023 ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಕೊನೆ ದಿನಾಂಕ 3 ಮಾರ್ಚ್ 2023 ಕೊನೆ ದಿನಾಂಕ ಇರುತ್ತೆ. ಅರ್ಜಿ ಶುಲ್ಕವನ್ನು ಪಾವತಿಸೋದಕ್ಕೆ ಕೊನೆ ದಿನಾಂಕ ಬಂದ್ಬಿಟ್ಟು 7 ಮಾರ್ಚ್ 2023 ಕೊನೆ ದಿನಾಂಕ ಇರುತ್ತೆ. ಇದರ ಒಂದು ನೋಟಿಫಿಕೇಶನ್ ಬೇಕಾದರೆ ನಾನು ಟೆಲಿಗ್ರಾಮ್ ಚಾನಲಲ್ಲಿ ಅಪ್ಲೋಡ್ ಮಾಡ್ತೀನಿ. ಹೇಳಿ ನೀವು ಡೌನ್ಲೋಡ್ ಮಾಡ್ಕೊಂಡು ಇನ್ನೂ ಡೀಟೇಲ್ ಆಗಿ ನೋಡ್ಕೋಬೋದು. ನೋಡಿ ಸ್ನೇಹಿತರೆ, ಯಾರೆಲ್ಲ ಒಂದು 10th ಒಳ್ಳೆ ಪರ್ಸೆಂಟೇಜನ್ನು ಮಾಡಿದ್ರೆ ನೀವು ಖಂಡಿತ ಅರ್ಜಿ ಸಲ್ಲಿಸಿ ಒಂದು ಬೆಳಗಾವಿ ಕೋರ್ಟಲ್ಲಿ ನೇಮಕಾತಿಗಳಿರ್ತವೆ, ಒಂದು ಒಳ್ಳೆಯ ರೀತಿಯ ಜಾಬ್ ಆಗಿರುತ್ತೆ. ಸ್ನೇಹಿತರೆ, ಇದೇ ರೀತಿ ಎಲ್ಲ ಜಾಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳಿ ಮುಖ್ಯ. ಜೈ ಹಿಂದ್, ಜೈ ಕರ್ನಾಟಕ.